हाय फ्रेंड्स, नमस्कार। होयसराज आफ्स यूट्यूब चानल स्वागत स्नितर। जिला आरोग्य कुटुंब कल्याण अधिकारी कचेरी जिलाडळित भवन चिक्कबळ्ळापुर कचेरी केलोंदिष्टु हुद्देगळन्नु ईग ताने बिट्टिद्दारे स्नितरे। ई उद्योगद संक्षिप्त विवरगळन्नु नावु ई वीडियोदल्लि तिळिदुकोळ्ळोण स्नितरे। ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ, ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಸಹ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ। ಅದೇ ರೀತಿ ಪಕ್ಕದ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ, ಏಕೆಂದರೆ ನಾನು ಬಿಡುವಂತ ಎಲ್ಲ ಜಾಬ್ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ಗಳು ನಿಮ್ಮಲ್ಲೇ ಮೊದಲಿಗೆ ಬರುತ್ತೆ ಮತ್ತು ಬಿಡುವಂತ ಎಲ್ಲ ಜಾಬ್ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ಗಳು ಜೆನ್ಯೂನ್ ಆಗಿರುತ್ತೆ ಈ ಒಂದು ಚಾನೆಲ್ನಲ್ಲಿ। ಇದರ ಒಂದು ಪ್ರಕಟಣೆ ನೋಡಬೇಕಾದರೆ ಸ್ನೇಹಿತರೆ, ಕೋವಿಡ್ 19 ರ ಹಿನ್ನೆಲೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ ಶುಶ್ರೂಷಕರು, ಲ್ಯಾಬ್ ಟೆಕ್ನಿಷಿಯನ್, ಫಾರ್ಮಸಿಸ್ಟ್ ಹುದ್ದೆಗಳ ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡುವ ಬಗ್ಗೆ ಒಂದು ಉಲ್ಲೇಖವನ್ನು ತಿಳಿಸಿದ್ದಾರೆ ಸ್ನೇಹಿತರೆ। ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ಕೊರೋನಾ ವೈರಸ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೊರೋನಾ ವೈರಸ್ ಪ್ರಕರಣಗಳನ್ನು ಸಂಪರ್ಕವಾಗಿ ನಿಭಾಯಿಸಲು ಅರೆ ವೈದ್ಯಕೀಯ ಸಿಬ್ಬಂದಿಗಳ ಪಾತ್ರ ಮಹತ್ವದಾಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ। ಆದರೆ ಪ್ರಸ್ತುತ ಜಿಲ್ಲೆಯಲ್ಲಿ ಕೆಳಕಾಣಿಸಿರುವ ಹುದ್ದೆಗಳನ್ನು ದಿನಾಂಕ 30/9/2021 ರವರೆಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳುವ ಉಲ್ಲೇಖದಲ್ಲಿ ಸೂಚಿಸಿರುವಂತೆ ಈ ಕಚೇರಿಯಿಂದಲೇ ನೇರ ಸಂದರ್ಶನ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಸಹಮತದೊಂದಿಗೆ ನೇಮಿಸಿಕೊಳ್ಳುವ ಸೂಚಿಸಲಾಗಿ ಮೇರೆಗೆ ಹುತ್ತಿಗೆ ಆಧಾರದಲ್ಲಿ ದಿನಾಂಕ 30/9/2021 ರ ಅವಧಿಯವರೆಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತೇಳಿ ಒಂದು PDFನಲ್ಲಿ ಹೇಳಿದ್ದಾರೆ ಸ್ನೇಹಿತರೆ। ದಿನಾಂಕ 18/5/2021 ರಂದು ಸಂಜೆ 5 ಗಂಟೆಯೊಳಗೆ ಅರ್ಜಿಗಳನ್ನು ಸಲ್ಲಿಸುವಂತೆ ಸೂಚಿಸಿದೆ ಹಾಗೂ ದಿನಾಂಕ 19/5/2021 ರಂದು ಬೆಳಗ್ಗೆ 11 ಗಂಟೆಗೆ ಎಲ್ಲ ಅರ್ಜಿದಾರರು ಮೂಲ ದಾಖಲೆಗಳೊಂದಿಗೆ ಪರಿಶೀಲನೆಯಾಗಿ ಈ ಕಚೇರಿಗೆ ಹಾಜರಾಗತಕ್ಕದ ಅಂತ ಹೇಳಿದ್ದಾರೆ ಸ್ನೇಹಿತರೆ। ಈ ಒಂದು ನೀವು ಅಪ್ಲಿಕೇಶನ್ ಮಾಡಿ ಹಾಕಬೇಕಾದರೆ ಸ್ನೇಹಿತರೆ, ಈ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ ಸ್ನೇಹಿತರೆ, ನೀವು ಆ ವೆಬ್ಸೈಟ್ನ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗಳು ಸ್ಕ್ಯಾನ್ ಮಾಡಿ ಆ ಒಂದು ವೆಬ್ಸೈಟ್ 18/5/2021 ಸಂಜೆ 5 ಗಂಟೆವರೆಗೆ ಈ ಒಂದು ಡಾಕ್ಯುಮೆಂಟ್ಸ್ಗಳು ಆ ವೆಬ್ಸೈಟ್ನಲ್ಲಿ ನೀವು ಹಾಕಬೇಕು ಸ್ನೇಹಿತರೆ। ನೆಕ್ಸ್ಟ್ ದಿನ ಅಂದರೆ 19ನೇ ತಾರೀಕು ನೀವು ಒಂದು ಡಾಕ್ಯುಮೆಂಟ್ ಎಲ್ಲ ಹಾಕಿದಂಥ ಎಲ್ಲ ಒಂದು ಸ್ಕ್ಯಾನ್ ಮಾಡಿದಂತಹ ಎಲ್ಲ ಡಾಕ್ಯುಮೆಂಟ್ಸ್ಗಳು ನೀವು 19ನೇ ತಾರೀಕು ಆ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಇರ್ಲಕ ಇಲ್ಲಿ ಇದ್ದಂತಹ ಒಂದು ಜಿಲ್ಲಾಡಳಿತ ಕಚೇರಿಯಲ್ಲಿ ಹೋಗಿ ನೀವು ಒಂದು ಇಂಟರ್ವ್ಯೂ ಕೊಡಬಹುದು ಸ್ನೇಹಿತರೆ। ಇದೊಂದು ಒಳ್ಳೆಯ ಸುವರ್ಣಾವಕಾಶ ಅಂತ ಹೇಳಬಹುದು ಸ್ನೇಹಿತರೆ। ಇದರೊಂದು ಹುದ್ದೆ ವಿವರ ನೋಡಬೇಕಾದರೆ ಸ್ನೇಹಿತರೆ, ಶುಶ್ರೂಷಕರು ಮಾಸಿಕ ವೇತನ ನೋಡಬೇಕು 25,000, ನೇಮಕ ಮಾಡಿಕೊಳ್ಳುವ ಸಂಖ್ಯೆ ಅಂದರೆ ಒಟ್ಟು ಪೋಸ್ಟ್ಗಳು 26, ಪ್ರಯೋಗ ಶಾಲಾ ತಂತ್ರಜ್ಞರು ವೇತನ ನೋಡಬೇಕಾದರೆ 20,000 ಮತ್ತು ಪೋಸ್ಟಿಂಗ್ಸ್ ನೋಡಬೇಕಾದ್ರೆ 6 ಇದ್ದಾವೆ ಸ್ನೇಹಿತರೆ। ಫಾರ್ಮಸಿಸ್ಟ್ಗೆ ವೇತನ 20,000, ಪೋಸ್ಟಿಂಗ್ಸ್ ನೋಡಬೇಕಾದ್ರೆ 6, ಒಟ್ಟು 6 ಹುದ್ದೆಗಳನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ। ಇದು ಒಂದು ಒಳ್ಳೆಯ ಸುವರ್ಣಾವಕಾಶ ಆಗಿದೆ ಸ್ನೇಹಿತರೆ, ಯಾರಾದರೂ ಮೆಡಿಕಲ್ ಮಾಡಿದವರಿಗೆ, ಒಂದು ಮೆಡಿಕಲ್ನಲ್ಲಿ BHMS BAMS ಮತ್ತು MBBS ಮಾಡಿ ಒಂದು ಒಳ್ಳೆಯ ಸುವರ್ಣಾವಕಾಶ ಅಂತ ಹೇಳಬಹುದು ಸ್ನೇಹಿತರೆ। ಯಾರೂ ಸಹ ಈ ಒಂದು ಜಾಬ್ಗೆ ಜಾಬನ್ನು ಬಿಟ್ಟುಕೊಳ್ಳಬೇಡಿ ಸ್ನೇಹಿತರೆ, ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಿ ಸ್ನೇಹಿತರೆ। ಇದರೊಂದು ಷರತ್ತುಗಳು ನೋಡಬೇಕಾದ್ರೆ, ಸದರಿ ಹುದ್ದೆ ನೇಮಕಾತಿಯು ವಾಕಿನ್ ಇಂಟರ್ವ್ಯೂ ಆಧಾರದ ಮೇಲೆ ತಾತ್ಕಾಲಿಕವಾಗಿ ಕೊರೋನಾ ಪ್ರಯುಕ್ತ ದಿನಾಂಕ 31/2021 ಮಾತ್ರ ಗುತ್ತಿಗೆ ಆಧಾರದಲ್ಲಿ ನೇಮಿಸಿಕೊಳ್ಳೋದು ಸ್ನೇಹಿತರೆ। ಇದು ಯಾವುದೇ ತರಹದ ಒಂದು ಗೌರ್ಮೆಂಟ್ ಜಾಬ್ ಇಲ್ಲ ಸ್ನೇಹಿತರೆ, ಇದು ಕಾಂಟ್ರಾಕ್ಟ್ ಬೇಸಿಸ್ ಇದೆ। ಇದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಕರ್ನಾಟಕ ಮತ್ತು ದೇಶದಲ್ಲಿ ನಡೆದಿರುವಂತಹ ಒಂದು ಕರೋನಾ ಕೇಸ್ಗಳು ಹೆಚ್ಚಾಗುತ್ತಿರುವ ಕಾರಣದಿಂದಾಗಿ ಹೆಚ್ಚು ಹೆಚ್ಚು ಒಂದು ಮೆಡಿಕಲ್ ಸ್ಟಾಫ್ಗೆ ಒಂದು ಹುದ್ದೆಗಳನ್ನು ಎಲ್ಲ ಆಯಾವಾರು ಜಿಲ್ಲೆಗಳಲ್ಲಿ ಬಿಡ್ತಾ ಇದ್ದಾರೆ ಸ್ನೇಹಿತರೆ। ನಾನು ಆ ಒಂದು ಜಾಬ್ನ ನೋಟಿಫಿಕೇಶನ್ ಅಪ್ಡೇಟ್ಸ್ಗಳು ಬಿಟ್ಟಿರ್ತಕ್ಕಂತಹ ಒಂದು ಆಯಾ ಜಿಲ್ಲೆಗಳ ನೋಟಿಫಿಕೇಶನ್ ನಾನು ಡೈಲಿ ಬಿಡ್ತಾ ಇದ್ದೀನಿ ಸ್ನೇಹಿತರೆ। ನೀವು ಸಹ ಒಂದು ನೋಟಿಫಿಕೇಶನ್ ಅಪ್ಡೇಟ್ಸ್ಗಳನ್ನು ನನ್ನ ಚಾನೆಲಲ್ಲಿ ನೋಡಿ ನಿಮ್ಮ ಒಂದು ಆಯಾ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಒಂದು ವಿದ್ಯಾರ್ಥಿಗಳು ಆಯಾ ಜಿಲ್ಲೆಗಳಲ್ಲಿ ನೀವು ಅಪ್ಲೈ ಮಾಡಿ ಅದೇ ಜಿಲ್ಲೆಯಲ್ಲಿ ನೀವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಈ ಒಂದು ಜಾಬನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ। ಇದೊಂದು ವಿದ್ಯಾರ್ಹತೆ ನೋಡಬೇಕಾದರೆ ಸ್ನೇಹಿತರೆ, ಶುಶ್ರೂಷಕರಿಗೆ BSc ನರ್ಸಿಂಗ್ ಮತ್ತು GAM ತರಬೇತಿಯಲ್ಲಿ ತೇರ್ಗಡೆ ಪದವಿ ಹೊಂದಿರಬೇಕು ಸ್ನೇಹಿತರೆ। KNC ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ನಲ್ಲಿ ನೋಂದಣಿ ಆಗಿರಬೇಕು, ವಯಸ್ಸು ಕನಿಷ್ಠ 18 ವರ್ಷ, ಗರಿಷ್ಠ 40 ವರ್ಷ ಮೀರಿರಬಾರದು ಅಂತೇಳಿ ಹೇಳಿದ್ದಾರೆ ಸ್ನೇಹಿತರೆ। ಮತ್ತು ಗಣಕಯಂತ್ರ ತರಬೇತಿ ಪೂರೈಸಬೇಕು, ಅಂದರೆ ಕಂಪ್ಯೂಟರ್ನಲ್ಲಿ ಸ್ವಲ್ಪವರು ಜ್ಞಾನವನ್ನು ಪಡೆದಿರಬೇಕು ಸ್ನೇಹಿತರೆ। ಪ್ರಯೋಗ ಶಾಲಾ ತಂತ್ರಜ್ಞರು ಆ ಒಂದು ವಿದ್ಯಾರ್ಥಿ ನೋಡಬೇಕಾದ್ರೆ DMLT ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು, ವಯಸ್ಸು ಕನಿಷ್ಠ 18 ವರ್ಷ, ಗರಿಷ್ಠ 40 ವರ್ಷ ಮೀರಿರಬಾರದು, ಸೇಮ್ ಕಂಪ್ಯೂಟರ್ನ ಒಂದು ಜ್ಞಾನವನ್ನು ಪಡೆದುಕೊಳ್ಳಬೇಕು। ಮತ್ತು ಮೂರನೇ ಒಂದು ಪೋಸ್ಟ್ ನೋಡಬೇಕಾದ್ರೆ ಫಾರ್ಮಸಿಸ್ಟ್, ಅದರ ಒಂದು ವಿದ್ಯಾರ್ಥಿ ನೋಡಬೇಕಾದ್ರೆ ಡಿಪ್ಲೊಮೊ ಇನ್ ಫಾರ್ಮಸಿಯಲ್ಲಿ ತೇರ್ಗಡೆ ಪದವಿ ಹೊಂದಿರಬೇಕು, KPC ಕರ್ನಾಟಕ ಫಾರ್ಮಸಿ ಕೌನ್ಸಿಲ್ನಲ್ಲಿ ನೋಂದಣಿ ಆಗಿರಬೇಕು ಸ್ನೇಹಿತರೆ, ವಯಸ್ಸು ಕನಿಷ್ಠ 19 ವರ್ಷ, ಗರಿಷ್ಠ 40 ವರ್ಷ ಮೀರಿರಬಾರದು, ಸೇಮ್ ಮತ್ತು ಗಣಕಯಂತ್ರವನ್ನು ತರಬೇತಿ ಪೂರೈಸಬೇಕು, ಕಂಪ್ಯೂಟರ್ನಲ್ಲಿ ಒಂದು ಸ್ವಲ್ಪಷ್ಟು ಜ್ಞಾನವನ್ನು ಹೊಂದಿರಬೇಕು ಸ್ನೇಹಿತರೆ। ಇದು ಒಂದು ಒಳ್ಳೆಯ ಸುವರ್ಣಾವಕಾಶ ಅಂತ ಹೇಳಬಹುದು ಸ್ನೇಹಿತರೆ। ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಚಿಕ್ಕಬಳ್ಳಾಪುರದಿಂದ ಕೆಲವೊಂದಿಷ್ಟು ಹುದ್ದೆಗಳನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ, ಇದು ಒಂದು ಜೆನ್ಯೂನ್ ಆಗಿದೆ ನೀವು ನೋಡ್ತಾ ಇದ್ದೀರಿ ಸ್ನೇಹಿತರೆ। ಇಲ್ಲಿ ಸಿಗ್ನೇಚರ್ ಸಹ ಒಂದು ಜಿಲ್ಲಾಧಿಕಾರಿಗಳಿಂದ ಮಾಡಿದ್ದಾರೆ ಸ್ನೇಹಿತರೆ, ಇದು ಒಂದು ಒಳ್ಳೆಯ
ಅವಕಾಶನ ಅಂತ ಹೇಳಬಹುದು ಸ್ನೇಹಿತರೆ. ಯಾರಾದರೂ ಬಿ ಎಸ್ ಸಿ ನರ್ಸಿಂಗ್ DAM LT ಪರೀಕ್ಷೆಯಲ್ಲಿ ತೇರ್ಗಡೆ ಮತ್ತು ಡಿಪ್ಲೊಮಾ ಇನ್ ಫಾರ್ಮಸಿಯಲ್ಲಿ ಪದವಿ ಹೊಂದಿದರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬಹುದು ಸ್ನೇಹಿತರೆ. ಇದು ಒಂದು ಒಳ್ಳೆಯ ಸುವರ್ಣಾವಕಾಶ ಅಂತ ಹೇಳಬಹುದು ಸ್ನೇಹಿತರೆ. 18/5/2021 ನೀವು ಅವರು ಕೊಟ್ಟಿರ್ತಕ್ಕಂತಹ ಒಂದು ವೆಬ್ಸೈಟ್ನಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಹಾಕಿ ನೆಕ್ಸ್ಟ್ ದಿನ ಅಂದರೆ 19/5/2021 ನೀವೊಂದು ಆ ಜಿಲ್ಲೆಗೆ ಹೋಗಿ ಅಲ್ಲಿರ್ತಕ್ಕಂಥ ಒಂದು ಜಿಲ್ಲಾಡಳಿತ ಕಚೇರಿಯಲ್ಲಿ ಹೋಗಿ ವಾಕ್ ಇನ್ ಇಂಟರ್ವ್ಯೂ ಇದೆ ಸ್ನೇಹಿತರೆ. ಯಾವುದೇ ತರಹ ಒಂದು ಪರೀಕ್ಷೆ ಇಲ್ಲ. ಆ ಒಂದು ವಾಕ್ ಇನ್ ಇಂಟರ್ವ್ಯೂ ನೀವು ಇಂಟರ್ವ್ಯೂವನ್ನು ಪೂರ್ತಿಗೊಳಿಸಿ ಈ ಒಂದು ಜಾಬನ್ನು ನೀವು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಮತ್ತು ಸ್ಯಾಲ್ಯೂ ಸಹ ಚೆನ್ನಾಗಿದೆ ಸ್ನೇಹಿತರೆ. ನೀವು ಈ ಒಂದು ಜಾಬ್ನ ಒಂದು ಫುಲ್ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ ಮತ್ತು ಅಪ್ಲೈ ಮಾಡಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಬಿಟ್ಟಿರ್ತೇನೆ ಸ್ನೇಹಿತರೆ. ಆ ಲಿಂಕ್ ತರೋ ಮೂಲಕ ನೀವು ಒಂದು ಜಾಬನ್ನು ಅಪ್ಲೈ ಮಾಡಬಹುದು ಸ್ನೇಹಿತರೆ. ಅದೇ ರೀತಿ ನಿಮ್ಮ ಸ್ನೇಹಿತರೊಂದಿಗೂ ಸಹ ಶೇರ್ ಮಾಡಿ ಮತ್ತು ಅವರಿಗೂ ಸಹ ಹೇಳಿ ಒಂದು ಜಾಬನ್ನು ಅಪ್ಲೈ ಮಾಡಿ ಅಂತೇಳಿ. ಓಕೆ ಫ್ರೆಂಡ್ಸ್, ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಅದೇ ರೀತಿ ಪಕ್ಕದ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ ಸ್ನೇಹಿತರೆ. ಏಕೆಂದರೆ ನಾನು ಬಿಡುವಂಥ ಎಲ್ಲ ಜಾಬ್ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ಗಳು ನಿಮ್ಮಲ್ಲಿಯೇ ಮೊದಲಿಗೆ ಬರುತ್ತವೆ ಮತ್ತು ನಾನು ಬಿಡುವಂಥ ಎಲ್ಲ ಜಾಬ್ ನೋಟಿಫಿಕೇಶನ್ಗಳು ಜೆನ್ಯೂನ್ ಆಗಿರ್ತವೆ ಸ್ನೇಹಿತರೆ. ನೀವು ಈ ರೀತಿ ನನಗೆ ಸಪೋರ್ಟ್ ಮತ್ತು ಸಪೋರ್ಟ್ ಮಾಡುವುದರಿಂದ ನನಗೆ ಮೋಟಿವೇಶನ್ ಮತ್ತು ಹೆಲ್ಪ್ ಮಾಡಿದಂಗೆ ಆಗುತ್ತೆ ಸ್ನೇಹಿತರೆ. ನಾನು ಹೆಚ್ಚು ಹೆಚ್ಚು ಜಾಬ್ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ಗಳು ಈ ಒಂದು ಚಾನಲ್ನಲ್ಲಿ ಬಿಡ್ತಾ ಇರ್ತೀನಿ ಸ್ನೇಹಿತರೆ. ಮತ್ತು ಇದು ಒಂದು ಚಾನಲ್ನಲ್ಲಿ ಬಿಡುವಂಥ ಎಲ್ಲ ಜಾಬ್ ನೋಟಿಫಿಕೇಶನ್ ಅಪ್ಡೇಟ್ಸ್ಗಳು ಜೆನ್ಯೂನ್ ಆಗಿರುತ್ತವೆ ಸ್ನೇಹಿತರೆ. ಅದೇ ರೀತಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಸಹ ಬಿಟ್ಟಿರ್ತೇನೆ. ಅಲ್ಲಿಯೂ ಸಹ ಜಾಯಿನ್ ಆಗಿ ಸ್ನೇಹಿತರೆ. ಅಲ್ಲಿಯೂ ಹೆಚ್ಚು ಹೆಚ್ಚು ಜಾಬ್ ನೋಟಿಫಿಕೇಶನ್ ಅಪ್ಡೇಟ್ಸ್ಗಳು ಜೆನ್ಯೂನ್ ಆಗಿರುತ್ತವೆ ಮತ್ತು ಡೈಲಿ ಹೆಚ್ಚು ಜಾಬ್ ನೋಟಿಫಿಕೇಶನ್ಗಳು ಬಿಡ್ತಾ ಇರ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಅದೇ ರೀತಿ ಪಕ್ಕದ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ. ನಾನು ಮತ್ತೊಂದು ವಿಡಿಯೋದೊಂದಿಗೆ ಜಾಬ್ ನೋಟಿಫಿಕೇಶನ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.